ಏನು ಮಗನೆ, ನೀನು ಇಲ್ಲೇ ಇದೀಯ, ನಂಗೊಂದ್ಸ ಸಹಾಯ ಕೊಡ್ದ. ಇನ್ನೊಂದ್ಸಲ ನೀನ್ ನನ್ನ ಮಗನೇ ಅಂದ್ರೆ ನಿನ್ ಹೊಟ್ಟೆಲಿರೋದೆಲ್ಲ ಈಚೆಗ್ ಬರುತ್ತೆ. ಯಾಕ ಅನ್ನಬಾರ್ದು, ಯಾಕೋ ಅನ್ನಬಾರ್ದು. ನಾನ್ ತಾನೇ ನೀನು ಉಳಿಸಿದ್ದು, ನಾನ್ ತಾನೇ ನೀನು ಊತಿದ್ ಗುಂಡಿಯಿಂದ ಎತ್ತಿ ಸಾಕಿದ್ದು. ನನಗೂ ಜ್ಞಾಪಕ ಇದೆ, ನೀನ್ ನನ್ ಹ್ಯಾಗ್ ಸಾಕ್ತಿದ್ದೆ ಅಂತ. ನನ್ನನ್ನು ತೋರಿಸಿ ಭಿಕ್ಷಾ ಎತ್ತಿ ನಿನ್ನ ಹೊಟ್ಟೆ ಹೊರ್ಕೊಂಡೆ. ಸಾಕದ್ ಸಾಕದ, ಹೆಂಗೆ ಆದ್ರೂ ಸಾಕದ್ನಲ್ಲ. ನಾನೇನು ನಿನ್ ಕುತ್ತಿಗೆ ಹೆಚ್ಚಿ ಸಾಯಿಸ್ಲಿಲ್ಲ, ಅದಕ್ಕೆ ನೀನ್ ಸಾಯೋ ತನಕ ನನ್ ಋಣ ತೀರಿಸ್ಲೇಬೇಕು. ಋಣ ತೀರಿಸ್ಬೇಕಂತೆ ಋಣ. ಏ ರಂಗ, ಇವಾಗ ನಾಲ್ಕು ಕ್ವಾರ್ಟರ್ ಕೊಟ್ಟ ಆಚೆ ಕಳಿಸ್ತೀನಿ, ಯಾವಾಗ ಬಂದ್ರು ಇಲ್ಲ ಅನ್ಬೇಡ. ಈಗಾದ್ರೂ ಇವನ್ ಋಣ ತೀರ್ಲಿ. ಸಾಬಾಸ್ ಸಾಬಾಸ್ ನನ್ ಮಗನೇ. ಏ ರಂಗ, ತಾತಲ್ಲ ನಾಲ್ಕು ಕ್ವಾರ್ಟರ್ ಋಣ ತೀರಿಸ್ಬೇಕಂತೆ ಋಣ. ನೀನು ಬಂದೆ ಈಗ ನಿನ್ ಋಣ ತೀರಿಸ್ಬೇಕಾ? ತೀರಿಸ್. ಕುಡಿ ಕುಡಿ, ಚೆನ್ನಾಗಿ ಕುಡಿ ಕುಡಿ. ನೋಡು ಇಲ್ಲೇ ಸ್ಟಡಿಯಾಗಿ ಕೂತಿರ್ಬೇಕು. ಓಕೆ ಸ್ಟಡಿ. ಹೋಗ್ಬೋದಪ್ಪ ಇದು. ಒಂದ್ ಬಗ್ಗೆ ಔಟ್ ಆಗ್ಬಿಡಿದ್ಯಾಲಪ್ಪ ಇದು. ಏ ನನ್ನ ಮಗನೇ, ಎಲ್ಲ ಸರಿಯಾಗಿರೋ ಅಂದ್ರೆ ಅಲ್ಲಿ ಕೊಟ್ಟೋದ್ಯಾ? ನನಗೆ ದ್ರೋಹ ಮಾಡ್ದ್ಯಾ ನೀನು? ಬಿಡಲ್ಲ ಇವತ್ ನಿನ್ ನಾನು ಸುಮ್ಮನೆ ಬಿಡಲ್ಲ. ನನ್ ಮಗನೇ ಎಲ್ಲೋ ಹೊಡ್ದ್ಯಾ? ಏಯ್ ಏಯ್, ಮಗನೇ ಎಲ್ಲಾದ್ರೂ ನೆನ್ ಬೇಡ. ಇವತ್ತೇನು ಬಿಡಲ್ಲ. ಇಲ್ಲ ನನ್ ಮಗ ಒಳಗೊಡೋದ್ಯಾ? ನೀನ್ ಅಲ್ಲೋದ್ರು ನೆನ್ ಬಿಡಲ್ಲ. ಹೋದೆ ಅಂತ ತಿಳ್ಕೊಂಡ್ಯಾ? ಇವತ್ ನೀನ್ ಸಾಯಿಸ ಬಿಡೋದಿಲ್ಲ. For more updates, like, comment, subscribe to our channel. Hey darlings, gandani click cheyadam marchipokandi.